ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಇವತ್ತು ಪಂಜಾಬ್ ಮತ್ತು ಡೆಲ್ಲಿ ನಡುವಿನ ಅದ್ಭುತವಾದಂಥ ಪಂದ್ಯ. ನಾವು ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಜೊತೆ ನೀವು ಬನ್ರಿ ಎನ್ನುವ ಹಾಗೆ ಯಾರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಿಂಗ್ ಇಲೆವನ್ ಪಂಜಾಬ್ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನೋಡ್ಬೋದು ನೀವು ಕೂಡ ಸೂಪರ್ ಡೂಪರ್ ಪಂದ್ಯ ಯಾವ ರೀತಿ ಆಯಿತು, ಹಾಗೆಯೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಹಾಗೆಯೇ ಪ್ಲೇ ಆಫ್ಗೆ ಯಾರ್ಯಾರು ಹೋಗ್ಬೋದು ಎಂಬ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲಿಗೆ ಇವಾಗ ಕಿಂಗ್ ಇಲೆವನ್ ಪಂಜಾಬ್ ಮತ್ತು ಯಾರ ನಡುವೆ ಅಂದರೆ ಡಿ ಸಿ ನಡುವಿನ ಅದ್ಭುತವಾದಂಥ ಪಂದ್ಯ ಒಂದು ಹೈಲೈಟ್ ಚೆಕ್ ಮಾಡ್ಕೊಂಡು ಬರೋಣ. ನೋಡ್ಬೋದು ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡ್ತಾರೆ, ಇಲ್ಲಿ ಡಿ ಸಿ ತಂಡ ಅದ್ಭುತವಾದಂಥ ಒಂದು ಕಮ್ಬ್ಯಾಕ್ ಆಗ್ತಾರೆ. ಕೊನೆಯ ಓವರ್ನಲ್ಲಿ 23 ರನ್ ಚೆಸ್ತಾರೆ. ಯಾರಂದರೆ ರೀಲಿ ರೋಸೋ ಅವರು. ಇಲ್ಲಿ ವಾರ್ನರ್ ಅವರು 46 ರನ್ ಮಾಡ್ತಾರೆ, ಇಲ್ಲಿ ಪೃಥ್ವಿ ಶಾ 54 ರನ್ ಮಾಡ್ತಾರೆ. ರೀಲಿ ರೋಸೋ ಅವರು 6 6 ಬೌಂಡ್ರಿ ಮುಖಾಂತರ 37 ಸತಗಳಲ್ಲಿ 82 ರನ್ ಮಾಡ್ತಾರೆ. ಇಲ್ಲಿ ಸಾಲ್ಟ್ ಅವರು ಕೂಡ 26 ರನ್ ಮಾಡ್ತಾರೆ. ಹಾಗಾಗಿ ಇನ್ನು 213 ರನ್ 2 ವಿಕೆಟ್ ನಷ್ಟಕ್ಕೆ ನಿಗದಿತ 20 ಓವರ್ನಲ್ಲಿ ಮಾಡ್ತಾರೆ. ಹಾಗಾಗಿ ಇದನ್ನು ಗುರಿ ಬೆನ್ನತ್ತಿದೆ ಕಿಂಗ್ ಇಲೆವನ್ ಪಂಜಾಬ್ ತಂಡ. ಅವರು ಇವಾಗ 198 ರನ್ಗೆ 8 ವಿಕೆಟ್ ಕಳೆದುಕೋತಾರೆ. ಇಲ್ಲಿ ಲಿವಿಂಗ್ಸ್ಟೋನ್ ಅವರು ಸೂಪರ್ ಆದಂಥ ಬ್ಯಾಟಿಂಗ್ ಮಾಡ್ತಾರೆ ರೀ. 9 6 5 ಬೌಂಡ್ರಿ ಮುಖಾಂತರ 48 ಸತಗಳಲ್ಲಿ 94 ರನ್ ಮಾಡ್ತಾರೆ. ಒಳ್ಳೆ ರೀತಿಯಾಗಿ ಹೋರಾಟ. ಕೊನೆಯ ಓವರ್ನಲ್ಲಿ ಸೂಪರ್ ಡೂಪರ್ ಆದಂಥ 6 ಬೌಂಡ್ರಿಗಳ ಸುರಿಮಳೆ ಮಾಡ್ತಾರೆ. ಕೊನೆಯ 4 ಓವರ್ನಲ್ಲಿ 79 ರನ್ ಬೇಕಾಗಿತ್ತು ಸ್ನೇಹಿತರೆ. ಇಲ್ಲಿ ನೋಡ್ಬೋದು 69 ರನ್ ಬೇಕಾಗಿತ್ತು. ಹಾಗಾಗಿ ಅಲ್ಲಿವರೆಗೂ ಕೇವಲ 16 ರನ್ಗಳಿಂದ ಮಾತ್ರ ಸೋಲ್ತಾರೆ. ಅಂದರೆ ಕೊನೆಯ ಓವರ್ನಲ್ಲಿ ಸೂಪರ್ ಆದಂಥ 15 ರನ್ಗಳಿಂದ ಸೋಲ್ತಾರೆ. ರೀತಿಯಾಗಿ ಸೋಲ್ತಾರೆ ಸ್ನೇಹಿತರೆ. ಅದ್ಭುತವಾಗಿ ಯಾರಪ್ಪ ಈಗ ಡಿ ಸಿ ತಂಡವನ್ನು ಸೋತು ಅವರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ. ಡಿ ಸಿ ತಂಡ ಅಂತ ಮೊದಲೇ ಹೋಗಿತ್ತು. ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಜಿ ಟಿ 18 ಪಾಯಿಂಟ್ಗಳಿಂದ, ಎರಡನೇ ಸ್ಥಾನದಲ್ಲಿ ಇಲ್ಲಿ ಸಿ ಎಸ್ ಕೆ 15 ಪಾಯಿಂಟ್ಗಳಿಂದ. ಇವರು ಇನ್ನೂ ಕ್ವಾಲಿಫೈ ಆಗಿಲ್ಲ. 18 ಪಾಯಿಂಟ್ ಮಾತ್ರ ಜಿ ಟಿ ಅವರು ಒಬ್ಬರು ಕ್ವಾಲಿಫೈ ಆಗಿದ್ದಾರೆ. ಹಾಗೆಯೇ ಎಲ್ ಎಸ್ ಸಿ ಕೂಡ ಕ್ವಾಲಿಫೈ ಆಗಿಲ್ಲ, ಅವರು 15 ಪಾಯಿಂಟ್ ಇದ್ದಾರೆ. ಎಮ್ ಐ ಕೂಡ ಕ್ವಾಲಿಫೈ ಆಗಿಲ್ಲ, ಅವರು ಕೂಡ 14 ಪಾಯಿಂಟ್ ಇದ್ದಾರೆ. ಇವಾಗ ನಾಳೆ ನಮ್ಮ ಆರ್ ಸಿ ಬಿ ಮತ್ತು ಯಾರ ಜೊತೆ ಆಡ್ತಾ ಎಸ್ ಆರ್ ಎಚ್ ಜೊತೆ ಆಡುತ್ತೆ ನಮ್ಮ ಆರ್ ಸಿ ಬಿ ತಂಡ. ಇವಾಗ 12 ಪಾಯಿಂಟ್ಗಳಿಂದ ಮುಂದಿನ 2 ಪಂದ್ಯ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಹು ಮುಖ್ಯವಾದಂಥ ಪಂದ್ಯ. ನಾಳೆಗೆ ಗೆಲ್ಲಬೇಕು, ಡೂ ಆರ್ ಡೈಸ್ ಅಂದರೆ. ಇದು ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಡಿ ಸಿ ಗೆದ್ದಿರೋದೇ ತುಂಬ ಒಂದು ಉಪಯುಕ್ತವಾಗಿದೆ. ಯಾಕಂದರೆ ಪಂಜಾಬ್ ಅವರು ಸೋಲ್ಬೇಕಾಗಿತ್ತು, ಅವರು ಕೂಡ ಸೋತಿದ್ದಾರೆ. ಆರ್ ಸಿ ಬಿಗೆ ತುಂಬ ಹೆಲ್ಪ್ ಆಗಿದೆ ಇವತ್ತು ಡಿ ಸಿ ಗೆದ್ದು. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದಾಗಿ 5ನೇ ಸ್ಥಾನದಲ್ಲಿ ಇದ್ದೀವಿ ಸ್ನೇಹಿತರೆ. ನಾವು 6ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಆರ್ ಆರ್ ತಂಡ ಇದೆ. ಆರ್ ಆರ್ ತಂಡಕ್ಕೂ ಕೂಡ ಒಂದು ಇವಾಗ ಚಾನ್ಸ್ ಇಲ್ಲ. ಮನೆಗೆ ಹೋದವರು ಯಾರಪ್ಪ ಅಂದರೆ ಡಿ ಸಿ, ಎಚ್ ಆರ್ ಎಸ್, ಪಂಜಾಬು, ಕೆ ಕೆ ಆರು, ಆರ್ ಆರ್. ಇವಾಗ ಫೈಟ್ ನಡೀತಾ ಇರೋದು ಯಾರ ಮಧ್ಯೆ ಅಂದರೆ ಆರ್ ಸಿ ಬಿ, ಮುಂಬೈ ಮತ್ತು ಎಲ್ ಎಸ್ ಜಿ ಮತ್ತು ಸಿ ಎಸ್ ಕೆ. ಈ 4 ತಂಡಗಳ ಮಧ್ಯೆ ಫೈಟ್ ನಡೀತಾ ಇದೆ. ಈ 4ರಲ್ಲಿ ಒಬ್ಬರು ಯಾರಾದರೂ ಹೊರಗೆ ಹೋಗಲೇಬೇಕು ಸ್ನೇಹಿತರೆ. ನಾಳಿನ ಪಂದ್ಯ ಡಿಸೈಡ್ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಯಾವ ರೀತಿಯಾಗಿ ನಮ್ಮ ಪ್ಲೇ ಆಫ್ಗೆ ಹೋಗುತ್ತೆ ಅಂತ ನಾಳೆ ಡಿಸೈಡ್ ಆಗುತ್ತೆ. 6ನೇ ನಂಬರ್ಗೆ ಯಾರಿದ್ದಾರೆ ಅಂದರೆ ಇವಾಗ ನೋಡ್ಬೋದು ಇವಾಗ ಆರ್ ಆರ್ ತಂಡ ಇದೆ. 7ನೇ ನಂಬರ್ಗೆ ನೋಡ್ಬೋದು ಇವಾಗ ಕೆ ಕೆ ಆರ್ ಅವರು ಇದ್ದಾರೆ 12 ಪಾಯಿಂಟ್ಗಳಿಂದ. 8ನೇ ನಂಬರ್ಗೆ ಕಿಂಗ್ ಇಲೆವನ್ ಪಂಜಾಬ್, ಅವರು ಕೂಡ ಇವತ್ತು ಗೆದ್ದರೆ ಚಾನ್ಸ್ ಇತ್ತು, ಇವತ್ತು ಸೋತರು ಮನೆಗೆ ಹೋದರು. ಡಿ ಸಿ ಕೂಡ ಇವತ್ತು ಗೆದ್ದು 10 ಪಾಯಿಂಟ್ಗಳಿಂದ ಅಲ್ಲೇ ಇದ್ದಾರೆ, ಅವರು ಕೂಡ ಮನೆಗೆ ಹೋಗಿದ್ದಾರೆ. ಹಾಗೆಯೇ ಎಸ್ ಆರ್ ಎಚ್ ಕೂಡ ಕೊನೆಯ ಸ್ಥಾನದಲ್ಲಿ 12 ಪಂದ್ಯ 8 ಪಾಯಿಂಟ್ಗಳಿಂದ ಅಲ್ಲೇ ಅದೇ ಸ್ಥಾನದಲ್ಲಿದ್ದಾರೆ. ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಳಿನ ಪಂದ್ಯ ತುಂಬ ಇಂಪಾರ್ಟೆಂಟು. ನಾಳೆ ಗೆದ್ದರೆ ನಾವು ಪ್ಲೇ ಆಫ್ಗೆ ಹೋಗ್ತೀವಿ, ಯಾಕಂದರೆ ಸೋತರೆ ಮತ್ತೆ ಕಠಿಣ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಏನಂತ ತಿಳಿಸಿದರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತಾ ಅಥವಾ ಹೋಗಲ್ಲ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಜನ ಇಷ್ಟವಾದಲ್ಲಿ ಜನ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು, ಸಿಗೊಂಡ್ರೆ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗರಿ.